ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಸೊ ವೀಕ್ಷಕರೇ, ಇವತ್ತಿನ ವಿಡಿಯೋ ಅಂದರೆ ಮಳೆ ಬರ್ತಾ ಇದೆ, ಎಲ್ಲ ಕಡೆಯೂ ಅಷ್ಟೇ, ಮಾನ್ಸೂನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಯಾರ್ಯಾರು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದೀರಾ ಅವರು ಯೋಚನೆ ಮಾಡ್ತಾ ಇರ್ತೀರ, ಏನಪ್ಪ ಹೇಗಪ್ಪ ಮೋಲ್ಡ್ ಹಾಕುವಂಥದ್ದು, ಮೋಲ್ಡ್ ಹಾಕೋ ಸಮಯದಲ್ಲಿ ಮಳೆ ಬಂದರೆ ಏನು ಮಾಡೋದು. ಸೊ ವೀಕ್ಷಕರೇ, ಅನೇಕ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ಇವೆಲ್ಲ ಮುಂಜಾಗ್ರತೆನ ನೀವು ವಹಿಸ್ಕೊಂಡ್ರೆ ನಿಜವಾಗ್ಲೂ ಮಳೆ ಸಮಯದಲ್ಲಿ ಮೋಲ್ಡ್ ಹಾಕೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ದಯವಿಟ್ಟು ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ಮೊದಲೇದಾಗಿ ನೀವು ಮಾಡಬೇಕಾಗಿರುವಂಥದ್ದು, ರೇನ್ ಶೆಡ್ಯೂಲ್ ಆ್ಯಪ್ಗಳಿದೆ, ತುಂಬ ಆ್ಯಪ್ಗಳಿದೆ. ಸೊ ಅದರಲ್ಲಿ ನಿಮಗೆ ರೇನ್ ಮಳೆ ಬರುತ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಯೂಶ್ವಲಿ ನೀವು ಗೂಗಲ್ ಇದರಲ್ಲೂ ಕೂಡ ಚೆಕ್ ಮಾಡ್ಕೊಬೋದು ಎಷ್ಟು ಗಂಟೆಗೆ ಮಳೆ ಬರುತ್ತೆ, ಏನು ಕತೆ ಅನ್ನೋದು ಕೂಡ ನಿಮಗೆ ಹವಾಮಾನದ ಮುನ್ಸೂಚನೆ ನಿಮಗೆ ಬೇಗ ಸಿಕ್ಬಿಡುತ್ತೆ ವೀಕ್ಷಕರೇ. ಓಕೆ, ಸೊ ಇದು ಕೆಲವೊಂದು ಸಮಯದಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೀವು ಅದನ್ನು ನೋಡಿಕೊಂಡು ಆದಷ್ಟು ಮಳೆಯನ್ನು ಅವಾಯ್ಡ್ ಮಾಡಿ. ಓಕೆ, ಸೊ ಹೆವಿ ರೈನ್ಫಾಲ್ ಇರೋದನ್ನು ಅವಾಯ್ಡ್ ಮಾಡಿಬಿಟ್ಟು ನೀವು ಇಟ್ಕೊಳ್ಳೋದು ಒಳ್ಳೆಯದು. ಯಾಕಂತಂದರೆ ನಿಮಗೆ ವೆದರ್ ಫೋರ್ಕಾಸ್ಟು ಏನಿಲ್ಲ ಅಂದರೂ ಕೂಡ 7 ದಿನದವರೆಗೆ ಅವೈಲೇಬಲ್ ಇರುತ್ತೆ. ಸೊ ನೀವು 7 ದಿನದವರೆಗೂ ಕೂಡ ನೋಡ್ಕೊಬೋದು, ಯಾವಾಗ ಮಳೆ ಕಮ್ಮಿ ಇರುತ್ತೆ ನೋಡಿಕೊಂಡು ಕೂಡ ನೀವು ಶೆಡ್ಯೂಲ್ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಸೊ ಮೊದಲೇದಾಗಿ ನೀವು ಇದು ಅರೇಂಜ್ ಮಾಡಬೇಕಾಗಿರೋದು ಸಿಮೆಂಟ್ ಬ್ಯಾಗ್ನ ಬ್ಯಾಗ್ಗಳ ಜಾಗ್ರತೆ. ನೀವು ಎಲ್ಲಿ ಮೋಲ್ಡ್ ಹಾಕಿರೋ ಸಮಯದಲ್ಲಿ ಮಳೆ ಬರೋ ಸಾಧ್ಯತೆಗಳಿದೆ ಅಂತಂದರೆ, ಮೊದಲೇದಾಗಿ ಸಿಮೆಂಟ್ ಬ್ಯಾಗ್ಗಳನ್ನು ಕೆಳಗಡೆ ತಾರ್ಪಾಲ್ ಹಾಕಿ ಅದ್ರ ಮೇಲುಗಡೆ ಸಿಮೆಂಟ್ ಬ್ಯಾಗ್ಗಳನ್ನು ಜೋಡಿಸ್ಕೊಂಡು ಅದ್ರ ಮೇಲುಗಡೆ ಒಂದು ತಾರ್ಪಾಲನ್ನು ಕವರ್ ಮಾಡಿ ಇಟ್ಕೊಂಡಿರಿ. ಸೊ ಯಾವಾಗ ಮಳೆ ಬಂದರೂ ಕೂಡ ಟಕ್ ಅಂತ ಕವರ್ ಮಾಡೋ ಥರ ಇರಬೇಕು. ಅಥವಾ ನಿಮ್ಮದು ಶೆಡ್ ಇದೆ ಅಂತಂದರೆ, ಮನೆ ಮಾಡ್ತಾ ಇದ್ದರೆ ಶೆಡ್ ಇದೆ ಅಂತಂತಂದರೆ, ಡೆಫಿನೆಟ್ಲಿ ಶೆಡ್ಡಲ್ಲಿ ಸಿಮೆಂಟ್ ಬ್ಯಾಗನ್ನು ಇಟ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಯೂಸ್ ಮಾಡೋದು ಇನ್ನೂ ತುಂಬ ಕನ್ವೀನಿಯಂಟು, ತುಂಬ ಒಳ್ಳೆಯದು ಅಂತ ಹೇಳೋಕ್ಕೆ ಇಲ್ಲಿ ಇಷ್ಟಪಡ್ತೀನಿ ವೀಕ್ಷಕರೇ. ಜೊತೆಯಲ್ಲಿ ಎಮ್ಸಾನ್ ಕೂಡ ಅಷ್ಟೇ, ಅದನ್ನು ನೀವು ನೀಟಾಗಿ ಕವರ್ ಮಾಡಿಟ್ಕೊಳ್ಳೋದು ತುಂಬ ಒಳ್ಳೆಯದು. ಓಕೆ, ನೆನಪಿರಲಿ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ದೊಡ್ಡದಾದಂತಹ ತಾರ್ಪಾಲ್ಗಳನ್ನು ರೆಡಿ ಮಾಡಿಟ್ಕೊಂಡಿರುವಂಥದ್ದು. ನಿಮ್ಮ ಏನು ಮೋಲ್ಡ್ ಏರಿಯಾ ಎಷ್ಟಿದೆ ನೋಡಿಕೊಂಡು ಅಷ್ಟಿಗೂ ಕವರ್ ಆಗುವಂಥ ತಾರ್ಪಾಲ್ಗಳನ್ನು ರೆಡಿ ಮಾಡಿಟ್ಕೊಂಡಿರಬೇಕು. ದೊಡ್ಡದಾಗಿ 30-40 ಸೈಟಲ್ಲಿ ಮನೆ ಕಟ್ತಿದ್ದೀರಾ ಅಂತಂದರೆ 1000 ಸ್ಕ್ವೇರ್ ಫೀಟ್ ಇರುತ್ತೆ. ಸೊ ಅರೌಂಡ್ 1000 ಸ್ಕ್ವೇರ್ ಫೀಟ್ನ ತಾರ್ಪಾಲನ್ನು ಮುಂಚೆನೇ ತಂದು ರೆಡಿ ಇಟ್ಕೊಂಡಿರಬೇಕು. 1000 ಸ್ಕ್ವೇರ್ ಫೀಟ್ ಕಂಪ್ಲೀಟ್ ತಾರ್ಪಾಲ್ಗಳು ನಿಮಗೆ ಸಿಗೋದಿಲ್ಲ. ಆದ್ದರಿಂದ ದಯವಿಟ್ಟು 2-3 ತಾರ್ಪಾಲ್ಗಳನ್ನು ತೊಗೊಂಬಂದು ಅದನ್ನು ಜಾಯಿಂಟ್ ಮಾಡಿಟ್ಕೊಳ್ಳಿ. ಇಂಡಿವಿಜುವಲಾಗಿ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಅಷ್ಟೊಂದು ಕವರೇಜ್ ನಿಮಗೆ ಸಿಗೋದಿಲ್ಲ. ದಯವಿಟ್ಟು ಜಾಯಿಂಟ್ ಮಾಡಿಟ್ಕೊಂಡು ಒಂದು ಸೈಡಿನ ಎರಡು ಬದಿಗಳಿಗೆ ನೀವು ಹಗ್ಗ ಕಟ್ಬಿಟ್ಟು ಒಂದು ಕಡೆ ಕಟ್ಟಿಟ್ಕೊಂಡ್ಬಿಟ್ರೆ, ರೋಲ್ ಮಾಡಿಟ್ಕೊಂಡ್ಬಿಟ್ರೆ ಮಳೆ ಬರೋ ಸಮಯದಲ್ಲಿ ನೀಟಾಗಿ ರೋಲ್ ಎಳಿಬೋದು. ಆ್ಯಂಡ್ ನಿಮ್ಮ ಕಂಪ್ಲೀಟ್ ಮೋಲ್ಡನ್ನು ಇಲ್ಲಿ ಕವರ್ ಮಾಡ್ಕೊಬೋದು, ನೀರಿನ ಸುರಕ್ಷತೆಯನ್ನು ಮಾಡ್ಕೋಬೋದು. ಸೊ ತಾರ್ಪಾಲ್ ವ್ಯವಸ್ಥೆ ಸರಿಯಾಗಿ ಮಾಡಿ ಇಟ್ಕೊಳ್ಳಿ ವೀಕ್ಷಕರೇ. ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ, ನೀವು ಮೋಲ್ಡ್ ಹಾಕೋಕ್ಕಿಂತ ಮುಂಚೆ ಏನು ಸೆಂಟ್ರಿಂಗ್ ವರ್ಕ್ ಮಾಡಿರ್ತೀರ, ಮೇಲೆ ಸೆಂಟ್ರಿಂಗ್ ಸೀಟ್ಗಳೆಲ್ಲ ಇರ್ತಾವಲ್ವ, ಸೀಟ್ ಮೇಲೆ ಆಯಿಲ್ ಹಾಕಿರ್ತಾರೆ. ಆ್ಯಂಡ್ ಅಲ್ಲಿ ಗ್ಯಾಪ್ಗಳಲ್ಲಿ ಟೇಪ್ಗಳನ್ನು ಹಚ್ಚಿರ್ತಾರೆ, ಬ್ರೌನ್ ಟೇಪನ್ನು ಹಚ್ಚಿರ್ತಾರೆ. ಆ್ಯಂಡ್ ನೀವು ಅದರ ಭರವಸೆ ಅದನ್ನೇ ನಂಬ್ಕೊಂಡಿರೋಕೆ ಹೋಗಬೇಡಿ. ಅದರ ಮೇಲುಗಡೆ ಒಂದು ಪ್ಲಾಸ್ಟಿಕ್ ಸೀಟ್ ಆ್ಯಂಡ್ ಅದರ ಮೇಲುಗಡೆ ಚಾಪೆ ಎರಡನ್ನು ಹಾಕೋದನ್ನು ಮರಿಬೇಡಿ. ಮೋಲ್ಡ್ ಮಾಡ್ತಿದ್ರೆ ಅಂತಂದರೆ ಫಸ್ಟ್ ಪ್ಲಾಸ್ಟಿಕ್ ಸೀಟ್ ಹಾಕಬೇಕು ಕೆಳಗಡೆ, ಅದರ ಮೇಲುಗಡೆ ಚಾಪೆಗಳನ್ನು ಇಲ್ಲಿ ಹಾಕಬೇಕಾಗತ್ತೆ ವೀಕ್ಷಕರೇ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂತಂದರೆ, ಆಲ್ರೆಡಿ ನೀನು ಕಾಂಕ್ರೀಟ್ ಮಾಡ್ತಾ ಇರ್ತಾರೆ, ಅದರಲ್ಲಿ ನೀರಿರುತ್ತಲ್ವ, ಅದು ಕೆಳಗಡೆ ಜೋರು ಹೋಗಬಾರ್ದು. ಅದು ನೀರಲ್ಲೇ ಆ್ಯಕ್ಚುಲಿ ಸಿಮೆಂಟ್ನ ಅಂಶ ಇರೋದ್ರಿಂದ ಅದು ಕೆಳಗಡೆ ಹೋಗಬಾರ್ದು. ಆ್ಯಂಡ್ ಮೇನ್ ಆಗಿ ಮಳೆ ಬಂತು ಅಂತಂತಂದರೆ, ಮಳೆ ಬರೋ ಸಮಯದಲ್ಲೂ ಕೂಡ ತುಂಬ ನೀರುಗಳು ಸೇರ್ಕೊಳ್ಳೋದ್ರಿಂದ ನೀರು ಕೂಡ ಅದರಿಂದ ಹರಿದು ಹೋಗಿಬಿಟ್ರೆ ನಿಮಗೆ ಏನು ನಿಮ್ಮ ಕಾಂಕ್ರೀಟ್ ಮಡ್ಡಿಯನ್ನು ರೆಡಿ ಮಾಡಿರ್ತಾರೆ ಅದರಲ್ಲಿ ಸಿಮೆಂಟ್ನ ಅಂಶ ಕಮ್ಮಿ ಆಗಿಬಿಡುತ್ತೆ, ಸ್ಟ್ರೆಂತ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಆದ್ದರಿಂದ ದಯವಿಟ್ಟು ನೀವು ಇದು ಪ್ಲಾಸ್ಟಿಕ್ ಶೀಟು ಅದರ ಮೇಲುಗಡೆ ಚಾಪೆನ ಯೂಸ್ ಮಾಡಿ. ನೆಕ್ಸ್ಟ್ ಬರ್ತಾ ಇರುವಂಥದ್ದು ಮಳೆ ಬಂತು ಅಂದರೂ ಕೂಡ ನೀವೇನು ಮಾಡ್ತೀರಾ, ಇಮಿಡಿಯೇಟ್ಲಿ ತಾರ್ಪಾಲನ್ನು ಹಾಕ್ತೀರಾ. ತಾರ್ಪಾಲ್ ಹಾಕಿಬಿಟ್ಟು ಕೆಲಸವನ್ನು ಸ್ಟಾಪ್ ಮಾಡಬೇಕು. ದಯವಿಟ್ಟು ಮಳೆ ಬರೋ ಸಮಯದಲ್ಲಿ ಕೆಲಸವನ್ನು ಕಂಟಿನ್ಯೂ ಮಾಡಬೇಡಿ. ಓಕೆನಾ, ಕೆಲಸವನ್ನು ಸ್ಟಾಪ್ ಮಾಡಿ ಆ್ಯಂಡ್ ತಾರ್ಪಾಲನ್ನು ಎಳೆದು ಬಿಡಿ ವೀಕ್ಷಕರೇ. ಆ್ಯಂಡ್ ಯಾವಾಗ ತಾರ್ಪಾಲ್ ತೆಗಿತೀರಾ ಆದರೂ ಕೂಡ ಕೆಲವೊಂದು ಸೈಡಲ್ಲಿ ನೀರುಗಳು ಕಲೆಕ್ಟ್ ಆಗಿಬಿಡ್ತವೆ. ಸೊ ನೀವು ಮೊದಲೇದಾಗಿ ಮಾಡಬೇಕಾಗಿರೋಂಥದ್ದು ಆ ನೀರನ್ನು ಹರಡುವಂಥದ್ದು. ಓಕೆ, ಒಂದು ಸೈಡಿಂದ ಆ ನೀರನ್ನು ನೀಟಾಗಿ ಹರಡಿಬಿಡಿ ವೀಕ್ಷಕರೇ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಚಾರ ಹೇಳೋದನ್ನು ಮರೆತಿದ್ದೆ. ಸೊ ನಿಮ್ಮ ಏನು ಸೆಂಟ್ರಿಂಗ್ ವರ್ಕ್ ಮಾಡ್ತಾರೆ, ಎಜ್ಜಲ್ಲಿ ಸ್ಟಾಪರನ್ನು ಹಾಕಿರ್ತಾರೆ, ಸುತ್ತಲೂ ಕೂಡ ನಿಮಗೆ ಎಜ್ ಸ್ಟಾಪರ್ ವಾಲ್ ಸ್ಟಾಪರ್ಸ್ ಅಂತ ಬರುತ್ತೆ, ಸ್ಟಾಪರ್ಸ್ಗಳನ್ನು ಹಾಕಿರ್ತಾರೆ. ಸೊ ನಿಮ್ಮ ಹಾಕಿರೋಂಥ ಕಾಂಕ್ರೀಟ್ ಹೊರಗಡೆ ಬಿದ್ದೋಗ್ಬಾರ್ದು ಅಂತ ಹೇಳ್ಬಿಟ್ಟು, ಸೊ ಆ ಸ್ಟಾಪರ್ಗಳನ್ನು ನೀಟಾಗಿ ಫಿಕ್ಸ್ ಮಾಡಿ ಆ್ಯಂಡ್ ಸೈಡಲ್ಲೂ ಕೂಡ ನಿಮ್ಮ ಏನು ಚಾಪೆ ಹಾಕಿರ್ತೀರ ಆ್ಯಂಡ್ ಈ ಪ್ಲಾಸ್ಟಿಕ್ ಶೀಟ್ಗಳನ್ನು ಹಾಕಿರ್ತೀರ ಅದನ್ನು ಕೂಡ ಎಜ್ಜಲ್ಲೂ ಕೂಡ ಎಳೆದುಬಿಟ್ಟು ಇಟ್ಟಿರಿ ವೀಕ್ಷಕರ. ಸೊ ಎಜ್ ಕಾರ್ನರ್ಗಳಿಂದ ಕೂಡ ಏನು ಸಿಮೆಂಟ್ನ ನೀರಿರುತ್ತೆ ತಿಳಿರುತ್ತೆ ಅಲ್ಲಿ ಹರಿದೇ ಹೋಗದೇ ಇರೋ ಥರ ನೋಡ್ಕೊಬೇಕಾಗುತ್ತೆ ವೀಕ್ಷಕರೇ. ನೆಕ್ಸ್ಟು ಎಷ್ಟು ಸಮಯದ ನಂತರ ನಾವು ತಾರ್ಪಾಲ್ಗಳನ್ನು ತೆಗೆಯಬಹುದು ಅಂತ ನೀವು ಯೋಚನೆ ಮಾಡ್ಬೋದು ವೀಕ್ಷಕರೇ. ಯೂಶ್ವಲಿ 10 ಗಂಟೆಗಳ ನಂತರ ನೀವು ಹಾಕಿರುವಂತಹ
ಮಡ್ಡಿ ಏನಿರುತ್ತೆ ಅದು ಕಾಂಕ್ರೀಟ್ ಇರುತ್ತೆ, ಅದು ಗಟ್ಟಿಯಾಗುತ್ತೆ ಅಂತ ಹೇಳ್ಬೋದು. ಯೂಶ್ವಲಿ 4 ಗಂಟೆಲೇ ಅದು ಗಟ್ಟಿಯಾಗಲಿಕ್ಕೆ ಸೆಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಒಂದು ರೆಕಮೆಂಡೇಶನ್ ಇದೆ ನಿಮಗೆ, ನೀವು 53 ಗ್ರೇಡ್ ಬಿರ್ಲಾ ಸೂಪರ್ ಸಿಮೆಂಟನ್ನು ಯೂಸ್ ಮಾಡಿ ವೀಕ್ಷಕರೇ. ಮಳೆ ಸಮಯದಲ್ಲಿ ಯಾರ್ಯಾರು ಮಾಡ್ತಾ ಇದ್ದೀರಾ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಕೇಳಿದ್ರೆ 53 ಗ್ರೇಡ್ ಬಿರ್ಲಾ ಸೂಪರ್ ಇನ್ ಸಿಮೆಂಟ್ ಇದೆ, ಇದು ಫಾಸ್ಟ್ ಸೆಟ್ಟಿಂಗ್ ಇರುತ್ತೆ. ಓಕೆನಾ? ಸೊ ಮಳೆ ಸಮಯದಲ್ಲಿ ನೀವು ಯೂಸ್ ಮಾಡೋದಿದ್ರೆ ಇದನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು, ಸೆಟ್ಟಿಂಗ್ ಕೂಡ ಬೇಗ ಆಗುತ್ತೆ. ಸೊ ನಂತರ ಒಂದು 3-4 ಅರ್ಧ ಗಂಟೆಯಲ್ಲೇ ಸೆಟ್ಟಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಬಿರ್ಲಾ ಸೂಪರ್ ಸಿಮೆಂಟು. ಸೊ 3 ಗಂಟೆ ನಂತರ 2-3 ಗಂಟೆ ನಂತರ ಇಮಿಟ್ ಆಲ್ಮೋಸ್ಟ್ ಸೆಟ್ ಆಗಿಬಿಡುತ್ತೆ. ಸೊ ನಿಮ್ಮ ಮಳೆ ಬಂದ್ರೂ ಕೂಡ ಅದು ಕ್ಯೂರಿಂಗೇ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ನಿಮ್ಮ ಸಿಮೆಂಟ್ನ ಅಂಶ ಹರಿದು ಹೋಗಲ್ಲ ವೀಕ್ಷಕರೇ, ಗೊತ್ತಾಯ್ತಲ್ವ? ಆ್ಯಂಡ್ ಆ್ಯಸ್ ಯೂಶುವಲ್ 10 ಅವರ್ ನಂತರ ಅಂತೂ ಆಲ್ಮೋಸ್ಟ್ ಪಕ್ಕಾ ಸೆಟ್ಟಿಂಗ್ ಅಂತೂ ಇಲ್ಲಿ ಆಗಿರುತ್ತೆ ವೀಕ್ಷಕರೇ. ಆ್ಯಂಡ್ ಮಳೆ ನಿಮ್ಮದು ಮೋಲ್ಡ್ ಮುಗೀತು, ಮಳೆಯೂ ಕೂಡ ಎಲ್ಲ ಬಂದು ಹೋಗಿದೆ. ಸೊ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ವೀಕ್ಷಕರೇ, ಮರುದಿನ ನೀವು ಬಂದು ನೋಡಿದಾಗ ಇಲ್ಲಿ ಕೆಲವೊಂದು ಅಂಶಗಳನ್ನು ನೋಡಬೇಕಾಗತ್ತೆ. ನೀವೇನು ಇದಾಕಿರ್ತೀರ, ಕಾಂಕ್ರೀಟನ್ನು ಹಾಕಿರ್ತೀರ, ಮೇಲ್ಗಡೆ ಸ್ಲ್ಯಾಬನ್ನು ಹಾಕಿರ್ತೀರ, ಅದು ಅದನ್ನು ಸೈಡಿಂದ ನೋಡಿದ್ರೆ, ಕಾರ್ನರಿಂದ ನೋಡಿದ್ರೆ ನಿಮಗೆ ಎಷ್ಟು ಮೇಲ್ಮೈ ಹರಿದು ಹೋಗಿದೆ, ನೀರು ಬಂದುಬಿಟ್ಟು ಎಷ್ಟು ಮೇಲ್ಮೈ ಹರಿದು ಹೋಗಿದೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ ವೀಕ್ಷಕರೇ. ಯೂಶ್ವಲಿ ನೋಡಬೇಕಂತಂದರೆ ಒಂದು ಅರೌಂಡ್ 4 mm 5 mm ಅಂತೂ ಗ್ಯಾರಂಟಿ ಮೇಲ್ಗಡೆ ಸಿಮೆಂಟ್ ಅಂತೂ ಹೋಗಿರುತ್ತೆ ಯಾವುದರಿಂದ, ಮಳೆ ಹೆವಿ ಬಂದಿದ್ದರೆ. ಸೊ ಆವಾಗ ನೀವೇನು ಮಾಡಬೇಕು, ಯೂಶ್ವಲಿ ಮೋಲ್ಡ್ ಮೇಲೆ ಸ್ಲ್ಯಾಬ್ ಮೇಲೆ ಮಡ್ಡಿ ಎಳಿತಾರೆ. ಸೊ ಆ ಮಡ್ಡಿ ಎಳೆಯೋ ಸಮಯದಲ್ಲಿ ಸ್ವಲ್ಪ ಹೆವಿ ಮಡ್ಡಿಯನ್ನು ಎಳಿಸ್ಬೇಕು ವೀಕ್ಷಕರ. ಒಂದು 4-5 mm ಅಪ್ ಟು 6 mm 7 mm ನೀವು ಎಕ್ಸ್ಟ್ರಾ ಮಡ್ಡಿಯನ್ನು ಎಳಿಸ್ಬಿಟ್ರೆ ಏನು ಮೇಲ್ಗಡೆ ಪದರ ಹೊರಟೋಯ್ತಲ್ಲ ಅದು ಇಲ್ಲಿ ಟಾಪಪ್ ಆಗುತ್ತೆ, ಆ್ಯಡ್ ಆನ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಯಾರ್ಯಾರು ಮಳೆಯ ಸಮಯದಲ್ಲಿ ಮೋಲ್ಡನ್ನು ಹಾಕ್ತಾ ಇದ್ರೆ ಇವರಿಗೆ ಸ್ಮಾಲ್ ಸ್ರಿಂಕೇಜ್ ಕ್ರ್ಯಾಕ್ಸ್ಗಳು ಬರ್ತವೆ, ಚಿಕ್ಕ ಚಿಕ್ಕದಾಗಿ ಹೇರ್ ಲೈನ್ ಕ್ರ್ಯಾಕ್ಸ್ಗಳಿರ್ತಾವಲ್ವ ಅದೇ ರೀತಿ ಕ್ರ್ಯಾಕ್ಸ್ಗಳು ಬಂದೇ ಬರುತ್ತೆ. ಸೊ ಇಲ್ಲಿ ಹೆದರ್ಕೊಳ್ಳೋಕೆ ಹೋಗಬೇಡಿ, ಏನಪ್ಪ ಮೋಲ್ಡ್ ಮೇಲೆ ಕ್ರ್ಯಾಕ್ ಬಂದುಬಿಟ್ಟಿದೆ, ಮೋಲ್ಡೇ ಕೆಟ್ಟೋಯ್ತೇನೋ ಆ ರೀತಿಯಲ್ಲಿ ಏನೂ ಆಗಲ್ಲ, ಇದು ಸ್ರಿಂಕೇಜ್ ಕ್ರ್ಯಾಕ್ಸ್ ಅಂತ ಹೇಳ್ತಾರೆ. ಯೂಶ್ವಲಿ ಯಾರು ಮಳೆ ಸಮಯದಲ್ಲಿ ಮೋಲ್ಡನ್ನು ಹಾಕ್ಸ್ತಾರೆ ಆ ಸಮಯದಲ್ಲಿ ಇದು ಉಂಟಾಗುತ್ತೆ ವೀಕ್ಷಕರೇ. ಸೊ ಇದ್ರ ಮೇಲೆ ಮಡ್ಡಿ ಎಳಿತೀರಲ್ವ, ಆ ಮಡ್ಡಿ ಎಳೆಯೋ ಸಮಯದಲ್ಲಿ ಸ್ವಲ್ಪ ಹೆವಿಯಾಗಿ ನೀಟಾಗಿ ಆ್ಯಡ್ ಆನ್ ಮಾಡಿ ಮಡ್ಡಿ ಎಳೆದ್ರೆ ಸಾಕು ವೀಕ್ಷಕರೇ. ಫೈನಲ್ ಪಾಯಿಂಟ್ ಹೇಳಬೇಕು ಅಂತಂತಂದರೆ, ಮಳೆ ಸಮಯದಲ್ಲಿ ನೀವು ಮಾಡ್ತಾ ಇರಬೇಕಾದ್ರೆ ಮಳೆ ಬರ್ತಾ ಇದೆ ಹೋಗ್ತಾ ಇದೆ ಮಾಡ್ತಾ ಇದ್ದೀರಾ, ಮಧ್ಯೆ ಮಧ್ಯದಲ್ಲಿ ಮಾಡ್ತಾ ಇದ್ದೀರಾ, ತಾರ್ಪಾಲ್ ಹಾಕ್ತಾ ತೆಗಿತಾ ಇದ್ದೀರಾ, ಆ ಸಮಯದಲ್ಲಿ ನೀವೇನು ಮಾಡಬೇಕು ಅಂತಂತಂದರೆ ಕಾಂಕ್ರೀಟ್ ಮಡ್ಡಿನ ಏನು ಯೂಸ್ ಮಾಡ್ತೀರಾ ಅಲ್ಲಿ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡುವಂಥದ್ದು. ಮಡ್ಡಿ ರೆಡಿ ಮಾಡ್ತೀರಲ್ಲ ಅದರಲ್ಲಿ ನೀರನ್ನು ಕಮ್ಮಿ ಮಾಡಿ, ಕಾಂಕ್ರೀಟಲ್ಲಿ ನೀರಿನ ಅಂಶ ಕಡಿಮೆ ಮಾಡೋದ್ರಿಂದ ನೀವು ಯೂಸ್ ರೆಡಿ ಮಾಡ್ತಾ ಇರೋಂಥ ಕಾಂಕ್ರೀಟ್ ಗಟ್ಟಿ ಇರುತ್ತೆ. ಓಕೆ, ಸೊ ಅದನ್ನು ಹಾಕಿ ಆ್ಯಂಡ್ ಯಾವಾಗ ಮಳೆ ಬರುತ್ತಲ್ಲ ಮಳೆಯಿಂದನೇ ಆ್ಯಕ್ಚುಲಿ ಅಲ್ಲಿ ಆಲ್ಮೋಸ್ಟ್ ನೀರು ಆ್ಯಡ್ ಆನ್ ಆಗುತ್ತೆ ವೀಕ್ಷಕರೇ. ಆ್ಯಂಡ್ ಎಲ್ಲೆಲ್ಲಿ ಜಾಸ್ತಿ ನೀರು ನಿಂತ್ಕೊಂಡಿದೆ ಮಾಡ್ತಾಯಿದ್ದಂಥಲ್ಲಿ ಆದಷ್ಟು ಧೂಳು ಸಿಮೆಂಟನ್ನು ಎರಚಿ, ಧೂಳು ಸಿಮೆಂಟನ್ನು ಯೂಸ್ ಮಾಡಿ, ಸೊ ಅದು ಕೂಡ ನೀರನ್ನು ಅಬ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ. ಓಕೆನಾ? ಸೊ ನೀರು ಕೆಳಗಡೆ ಹೊರದೆ ಹೋಗದಿರೋ ಥರ ಅದನ್ನು ತಡೆಯುತ್ತೆ ವೀಕ್ಷಕರೇ. ಸೊ ನೋಡಿದ್ರಲ್ಲ ಆಲ್ಮೋಸ್ಟ್ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರ್ಯಾರು ಮಳೆಯ ಸಮಯದಲ್ಲಿ ಮೋಲ್ಡ್ ಆಗ್ತಾ ಇದ್ರೆ ಎಚ್ಚರಿಕೆಯಿಂದ ದಯವಿಟ್ಟು ತಾರ್ಪಾಲ್ಗಳನ್ನು ಜಾಸ್ತಿ ಕಲೆಕ್ಟ್ ಮಾಡಿಟ್ಕೊಳ್ಳಿ, ಆ್ಯಂಡ್ ಮೇನಾಗಿ ಶೆಟ್ರಿಂಗನ್ನು ಸರಿಯಾಗಿ ನೋಡ್ಕೊಳ್ಳಿ, ಆ್ಯಂಡ್ ಪ್ಲಾಸ್ಟಿಕ್ ಶೀಟ್ ಚಾಪೆಗಳನ್ನು ಹಾಕೋದನ್ನು ಮಾತ್ರ ಇಲ್ಲಿ ಮರಿಬೇಡಿ ವೀಕ್ಷಕರೇ. ಸೊ ನೋಡಿದ್ರಲ್ಲ ನಿಮಗೋಸ್ಕರ ಅಷ್ಟು ಅತ್ಯುತ್ತಮವಾದ ವೀಡಿಯೋ ತಂದಿರೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸ್ಬೇಕು. ನಮಸ್ಕಾರ.